ನಾನು ಇಲಾನ್ ಅವರ ದೊಡ್ಡ ಫ್ಯಾನ್ ಅವರು ಅಂತರ್ಗ್ರಹ ಯಾನದ ಬಗ್ಗೆ ಎಲ್ಲ ಮಾತಾಡ್ತಾರೆ ನೀವು ಮಂಗಳ ಗ್ರಹಕ್ಕೆ ಹೋಗ್ತಿದ್ದೀರಾ ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅವರು ಮಾನವರ ವಿಕಾಸದ ಬಗ್ಗೆ ಮಾತಾಡ್ತಾರೆ ಸತ್ ಮೇಲೆ ಅವರಿಗೆ ತಮ್ಮನ್ನು ಮಂಗಳದಲ್ಲಿ ಹೂಳಬೇಕು ಅಂತಿದೆ ಹಿಂದಿನ ಬಾರಿ ನಾವು ವಿಕಾಸವಾಗಿದ್ದು ಹದಿನೈದು ಸಾವಿರ ವರ್ಷಗಳ ಹಿಂದೆ ಈಗ ಇನ್ನೊಮ್ಮೆ ಆಗಬಹುದೇ ನಾವು ನಿಮಗೆ ಮಾನವ ಜನಾಂಗ ಮುಂದಿನ ನೂರು ಅಥವಾ ಐನೂರು ವರ್ಷಗಳಲ್ಲಿ ಏನಾಗುತ್ತೆ ಅಂತ ಅನಿಸುತ್ತೆ ನಾವು ಹೇಗೆ ಅಪ್ಗ್ರೇಡ್ ಆಗ್ತೀವಿ ನಾವು ಹೇಗೆ ವಿಕಾಸವಾಗ್ತೀವಿ ನನಗೆ ಈಲಾನ್ ಮಾಸ್ಕ್ ಮೇಲೆ ಕಾಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಒಳ್ಳೆ ಕಾರ್ ತಯಾರಿಸಿದ್ದಾರೆ ಅವರು ಲೋಟಸ್ ಪ್ಲಾಟ್ಫಾರ್ಮ್ ಮೇಲೆ ತಯಾರಿಸಿದ ಮೊದಲನೇ ಕಾರ್ ಅದು ಫೆರಾರಿಗಿಂತ ವೇಗವಾಗಿತ್ತು ನಾನು ಅದನ್ನು ಡ್ರೈವ್ ಮಾಡಿದ್ದೀನಿ ಹಾಗಾಗಿ ಅವ್ರ ಮೇಲೆ ನನಗೇನೂ ದೂರುಗಳಿಲ್ಲ ಆದರೆ ಅವರು ತಮ್ಮನ್ನು ತಾವು ಕಾರ್ ಏರ್ಪ್ಲೇನ್ ಅಥವಾ ರಾಕೆಟ್ಗಳಿಗೆ ಸೀಮಿತವಾಗಿಟ್ಕೋಬೇಕು ಅವರು ಮಾನವ ವ್ಯವಸ್ಥೆ ಬಗ್ಗೆ ಮಾತಾಡಬಾರ್ದು ಅದು ಬೇರೆನೇ ವಿಷಯ ಈಗ ನರವಿಜ್ಞಾನದಲ್ಲಿ ಸಾಕಷ್ಟು ಪುರಾವೆ ಇದೆ ಈ ಪ್ರಶ್ನೆ ಬಹಳ ಕಾಲದಿಂದ ಇದೆ ನಾವು ಇನ್ನೂ ವಿಕಾಸವಾಗುತ್ತೀವಾ ಬಹಳ ಜನ ಕೇಳ್ತಿದ್ದಾರೆ ನಮ್ಮ ಮೆದುಳನ್ನು ದೊಡ್ಡದು ಮಾಡೋಕ್ಕಾಗುತ್ತಾ ಆಗ ಚೆನ್ನಾಗಿ ಕಾರ್ಯಗೈಬಹುದು ಬುದ್ಧಿವಂತರಾಗ್ಬೋದು ಏನೆಲ್ಲ ಮಾಡಬಹುದು ನ್ಯೂರಾಲಜಿನಲ್ಲಿ ಕೆಲವು ನರವಿಜ್ಞಾನಿಗಳು ಇದನ್ನು ವಿವರಿಸಿದ್ದಾರೆ ಈ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂದರೆ ಒಂದು ಸಾಧ್ಯತೆ ಅಂದರೆ ಹೆಚ್ಚು ನರಕೋಶಗಳನ್ನು ತುಂಬೋದು ಬಹಳಷ್ಟು ಮಕ್ಕಳು ಹೀಗೆ ಹುಟ್ಟುತ್ತಾರೆ ಹೆಚ್ಚುವರಿ ನರಕೋಶಗಳ ಜೊತೆ ಆ ಮಕ್ಕಳು ಹೈಪರ್ ಆಗಿರ್ತಾರೆ ತುಂಬ ಬುದ್ಧಿವಂತರು ಆದರೆ ಹೈಪರ್ ಮತ್ತು ಅಸ್ಥಿರ ಈಗೆಲ್ಲ ಡಾಕ್ಟರ್ಗಳು ಅವರನ್ನು ನೋಡಿದ್ರೆ ತಕ್ಷಣ ಮುಗಿಬೀಳ್ತಾರೆ ಯಾಕೆಂದರೆ ಮೆಡಿಕಲ್ ಇಂಡಸ್ಟ್ರಿ ಭಾರಿ ದೊಡ್ಡ ಇಂಡಸ್ಟ್ರಿ ಬಲಿಪಶುಗಾಗಿ ಕಾಯ್ತಿರ್ತಾರೆ ಮತ್ತು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಎರಡನೇ ಅತಿ ದೊಡ್ಡ ಇಂಡಸ್ಟ್ರಿ ಏನೋ ಮದ್ದು ಕೊಡ್ತಾರೆ ಏನೋ ಹೆಸರು ಕೊಡ್ತಾರೆ ಎ ಡಿ ಡಿ ಎಚ್ ಎ ಬಿ ಸಿ ಅಥವಾ ಎಕ್ಸ್ ವೈಝಿ ಅಂತೆಲ್ಲ ಎಲ್ಲ ಇಪ್ಪತ್ತಾರು ಆಲ್ಫಬೆಟ್ಸ್ನ ಕೊಟ್ಟುಬಿಟ್ಟಿದ್ದಾರೆ ಆದರೆ ಒಂದು ಮಗು ಹೀಗಿದ್ದಾಗ ಅದು ಅಬ್ನಾರ್ಮಲ್ ಅಲ್ಲ ಅದು ನಾರ್ಮಲ್ ಬಹಳ ಮಕ್ಕಳು ಹೀಗೆ ಹುಟ್ಟುತ್ತಾರೆ ಮೆದುಳಿನಲ್ಲಿ ಹೆಚ್ಚುವರಿ ನರಕೋಶಗಳ ಜೊತೆ ನೀವು ಆ ಮಗುವನ್ನು ಹೆಚ್ಚು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿದರೆ ನಿದ್ರೆ ಮತ್ತು ದೈಹಿಕ ಚಟುವಟಿಕೆ ಚೆನ್ನಾಗಿ ಓಡಾಡಿಸ್ಬೇಕು ನೀವು ನೋಡ್ತೀರಿ ಆ ಮಗುಗೆ ಆರು ಎಂಟು ವರ್ಷ ಆದಾಗ ಅವರು ಅಡ್ಜಸ್ಟ್ ಆಗ್ತಾರೆ ದೇಹ ತನ್ನ ಮೇಲೆ ಕೆಲಸ ಮಾಡಿಕೊಳ್ಳುತ್ತೆ ಹೆಚ್ಚುವರಿ ನರಕೋಶಗಳನ್ನು ಕೊಂದು ತನ್ನನ್ನು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ ಆದರೆ ಅದಕ್ಕೆ ಮೊದಲೇ ಅವರಿಗೆ ಮದ್ದು ಗಿದ್ದು ಎಲ್ಲ ಕೊಟ್ಟರೆ ಜೀವನ ಇಡೀ ಅವರು ಮದ್ದು ತಗೋತಾ ಇರಬೇಕಾಗಬಹುದು ಹೀಗಿರಬೇಕಾದರೆ ಮೆದುಳಿನ ಸಾಮರ್ಥ್ಯ ಹೆಚ್ಚಿಸೋಕ್ಕೆ ಇನ್ನೊಂದು ವಿಧಾನ ಅಂದರೆ ನರಕೋಶದ ಗಾತ್ರವನ್ನು ಹೆಚ್ಚಿಸೋದು ನರಕೋಶದ ಗಾತ್ರವನ್ನು ಹೆಚ್ಚಿಸಿದರೆ ಮೆದುಳಿನ ಸಾಮರ್ಥ್ಯ ಬಹಳ ಹೆಚ್ಚಾಗಬಹುದು ಆದರೆ ನೀವು ಇಲ್ಲಿ ಆರಾಮವಾಗಿ ಕೂತಿದ್ದಂಗೆ ನಿಮ್ಮ ಶಕ್ತಿಯ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಮೆದುಳಿನಲ್ಲಿ ಖರ್ಚಾಗ್ತಿದೆ ನಿಮ್ಮ ಮೆದುಳಿರೋದು ಇಷ್ಟೇ ಸುಮಾರು ಒಂದು ಕೆ ಜಿ ಅಷ್ಟೆ ಇಷ್ಟು ದೊಡ್ಡ ಶರೀರ ಇಷ್ಟು ದೊಡ್ಡ ಶರೀರ ಬರೀ ಎಂಬತ್ತು ಪರ್ಸೆಂಟ್ ತಗೊಳ್ಳುತ್ತೆ ಆದರೆ ಇದು ಕೂತಿದ್ದಂಗೆ ಇಪ್ಪತ್ತು ಪರ್ಸೆಂಟ್ ನೀವು ನರಕೋಶದ ಗಾತ್ರ ಹೆಚ್ಚಿಸಿದ್ರೆ ಅದಕ್ಕೆ ಬೇಕಾಗೋ ಶಕ್ತಿಯ ಪ್ರಮಾಣನ ದೇಹಕ್ಕೆ ಭರಿಸೋಕ್ಕಾಗೋದಿಲ್ಲ ಇದು ನರವಿಜ್ಞಾನದ ವಿಶ್ಲೇಷಣೆ ಆದರೆ ಆದಿಯೋಗಿ ಹದಿನೈದು ಸಾವಿರ ವರ್ಷಗಳಿಗೂ ಹಿಂದೆ ಒಂದು ವಿಶಿಷ್ಟವಾದ ಸಂಗತಿ ಹೇಳಿದ ಜನ ಇದೇ ಪ್ರಶ್ನೆ ಕೇಳಿದ್ರು ಆಗ ಆದಿಯೋಗಿ ಅಂದ ನೀವು ನಿಮಗೆ ಈಗಿರೋ ಸಾಮರ್ಥ್ಯಗಳನ್ನು ಬಹಳ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗಿಸೋದನ್ನು ಕಲಿಬಹುದು ಈಗಕ್ಕಿಂತ ಎಷ್ಟೋ ಉತ್ತಮವಾಗಿ ನೀವು ಹೆಚ್ಚು ಅರಿವಿನಿಂದ ಕೂಡದಷ್ಟು ನಿಮ್ಮ ದೇಹ ಮತ್ತು ಮೆದುಳನ್ನು ಈಗಕ್ಕಿಂತ ಹೆಚ್ಚಿನ ವಿಧಾನಗಳಲ್ಲಿ ನೀವು ಬಳಸಬಹುದು ಆದರೆ ನೀವು ದೈಹಿಕವಾಗಿ ಅಥವಾ ಜೈವಿಕವಾಗಿ ವಿಕಾಸವಾಗಬೇಕಾದರೆ ಆಗ ಗ್ರಹಗಳು ಮತ್ತು ಸೌರವ್ಯೂಹ ವ್ಯವಸ್ಥೆ ಇರೋ ರೀತಿಯಲ್ಲೇ ಏನೋ ಬದಲಾಗಬೇಕಾಗತ್ತೆ ಯಾಕೆಂದರೆ ಸೌರವ್ಯೂಹ ಒಂದು ಕುಂಬಾರನ ಚಕ್ರದ ಥರ ಚಕ್ರ ತಿರುಗಿ ಅದರ ಉತ್ತುಂಗವನ್ನು ತಲುಪಿದೆ ಉತ್ತುಂಗ ತಲುಪಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಸೌರವ್ಯೂಹದ ರಚನೆ ಬಗ್ಗೆ ಗೊತ್ತಿದ್ದರೆ ಚಂದ್ರನ ವ್ಯಾಸ ಮತ್ತು ಭೂಮಿ ಮತ್ತು ಚಂದ್ರನ ಅಂತರ ನೂರ ಎಂಟರ ಅನುಪಾತದಲ್ಲಿದೆ ಹಾಗೆ ಸೂರ್ಯನ ವಿಷಯದಲ್ಲೂ ಅದೆಲ್ಲ ನಿಮಗೆ ಗೊತ್ತು ಹಾಗಾಗಿ ನೀವು ಮಾನವ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ನೂರ ಹದಿನಾಲ್ಕು ಶಕ್ತಿ ಕೇಂದ್ರಗಳಿವೆ ಅದನ್ನು ಚಕ್ರ ಅಂತಾರೆ ಮೊದಲ ಎರಡು ಭೌತಿಕ ಶರೀರದಿಂದ ಹೊರಗಿವೆ ಹಾಗಾಗಿ ವಿಶೇಷ ಸನ್ನಿವೇಶಗಳನ್ನು ಹೊರತುಪಡಿಸಿ ಅವುಗಳ ಬಗ್ಗೆ ಮಾತಾಡೋಲ್ಲ ಹಾಗಾಗಿ ನೂರ ಹನ್ನೆರಡು ಈ ನೂರ ಹನ್ನೆರಡರಲ್ಲಿ ನಾಲ್ಕು ಚಕ್ರಗಳ ಬಗ್ಗೆ ನೀವೇನೂ ಮಾಡೋಕ್ಕಾಗೋದಿಲ್ಲ ನೀವು ನೂರ ಎಂಟು ಚಕ್ರಗಳನ್ನು ನಿರ್ವಹಿಸಿದ್ರೆ ಉಳಿದ ನಾಲ್ಕು ತಾವಾಗೇ ಕೆಲಸ ಮಾಡುತ್ತವೆ ಅವಕ್ಕೆ ತಮ್ಮದೇ ಆದ ಬುದ್ಧಿ ಇದೆ ಅವುಗಳ ಬಗ್ಗೆ ನಮಗೇನು ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಲಭ್ಯ ಇರೋದು ನೂರ ಎಂಟು ಇದನ್ನು ನೋಡಿ ಅವನಂದ ನಿಮಗೆ ನೂರ ಎಂಟು ಆಗಲೇ ಲಭ್ಯ ಇದೆ ಅದರಿಂದ ಸೌರವ್ಯೂಹದ ರಚನೆ ಹೀಗಿದೆ ಸೌರವ್ಯೂಹದ ರಚನೆಯಲ್ಲೇ ಏನೋ ಬದಲಾವಣೆ ಆದ ಹೊರತು ನಿಮಗೆ ಜೈವಿಕವಾಗಿ ವಿಕಾಸವಾಗೋಕ್ಕೆ ಆಗೋಲ್ಲ ಆದರೆ ಈಗಿರೋದನ್ನು ಹೆಚ್ಚು ಹೆಚ್ಚು ಉತ್ತಮವಾಗಿ ಬಳಸೋ ಸಾಮರ್ಥ್ಯ ನಿಮಗೆ ಯಾವಾಗಲೂ ಲಭ್ಯ ಇದೆ ಹಾಗಾಗಿ ನೀವು ಇದನ್ನು ಬೆಳೆಸೋ ಯೋಚನೆಯಲ್ಲಿದ್ದರೆ ಇಲಾನ್ ಮಾಸ್ಕ್ ಜೊತೆ ಅದು ಸಾಧ್ಯ ಇಲ್ಲ ಆದರೆ ಇದನ್ನು ಉತ್ತಮವಾಗಿ ಬಳಸಬಹುದಾ ನಾವು ಯಾವಾಗಲೂ ಇದನ್ನು ಉತ್ತಮವಾಗಿ ಬಳಸೋದಕ್ಕೆ ಕಲಿತಿಲ್ವಾ ದೇಹ ಮನಸ್ಸು ಎರಡನ್ನೂ ಅಲ್ವಾ ಕೆಲವರು ಸಮಯ ಕಳೀತಿದ್ದಂಗೆ ತಮ್ಮನ್ನು ಡೌನ್ಗ್ರೇಡ್ ಮಾಡ್ಕೋತಾರೆ ಆದರೆ ಕೆಲವರು ಅಪ್ಗ್ರೇಡ್ ಮಾಡ್ಕೋತಿದ್ದಾರೆ ಅಲ್ವಾ ಮನಸ್ಸಿದ್ರೆ ಅದು ಸಾಧ್ಯ ಮನಸ್ಸು ಮಾಡೋದು ಅಂದರೆ ನಿಜವಾಗಿ ಮನಸ್ಸು ಮಾಡೋದು ಅಂದರೆ ನೀವು ಪ್ರಜ್ಞಾಪೂರ್ವಕವಾಗಿರಬೇಕು ಪ್ರಜ್ಞೆ ಇಲ್ದಿದ್ರೆ ಅರಿವಿಲ್ಲದೆ ನೀವು ಒಲ್ಲದ ಮನಸ್ಸನ್ನ ಆಗಿರ್ತೀರ